ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮುಂದಿನ ಮಗಳು ಪವಿತ್ರ ಆಚಾರ್ಯ. ಇವತ್ತು ಯಾವ ವಿಷಯ ಹೇಳ್ಕೊಂಡು ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಭಿಕ್ಷುಕರ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಯಾಕೆಂದ್ರೆ ಇತ್ತೀಚೆಗೆ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬಾ ಭಿಕ್ಷುಕರನ್ನ ನೋಡ್ತಾ ಇದ್ದೀವಿ. ಸೊ ಅದನ್ನ ನೋಡ್ಬಿಟ್ಟು ನನ್ಗೆ ಅನ್ಸಿತ್ತು, ಕೆಲವರು ಚೆನ್ನಾಗಿದ್ದಾರೆ, ಕೈಕಾಲು ಚೆನ್ನಾಗಿದೆ, ಗಟ್ಟಿಮುಟ್ಟಿ ಆಗಿದ್ದಾರೆ, ಎಲ್ಲ ಇದೆ, ಸ್ಟಿಲ್ ಭಿಕ್ಷೆ ಬೇಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜನರು ಕೂಡ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು ಶೋಚನೀಯ ವಿಷಯವಾಗಿದೆ. ನೋಡಿ, ಕೈಕಾಲು ಗಟ್ಟಿ ಇರೋರಿಗೆ ದುಡಿದು ತಿನ್ನೋದಕ್ಕೆ ಏನ್ ಪ್ರಾಬ್ಲಮ್? ಈಗ ವಿಡಿಯೋ ನೋಡಿದವ್ರು ಹೇಳಿರ್ಬೋದು ಇವಳಿಗೆ ಯಾಕೆ ಅಧಿಕ ಪ್ರಸಂಗ ಅಂತ. ಯಾಕೆ ಅಂದ್ರೆ ನಾನು ಹೇಳ್ತೀನಿ ಸ್ನೇಹಿತರೆ, ನೋಡಿ, ಕೆಲವು ಹೆಣ್ಮಕ್ಳು ಮಗುವನ್ನು ಕರ್ಕೊಂಡು ಬಂದು ಭಿಕ್ಷೆ ಬೇಡ್ತಾ ಇರ್ತಾರೆ. ಆ ಮಗು ಬೆಳಿಗ್ಗೆಯಿಂದ ಏನ್ ತಿಂದಿದೆಯೋ ತಿನ್ನಿಲ್ವೋ ಗೊತ್ತಿಲ್ಲ, ಯಾವಾಗ ನೋಡಿದ್ರು ನಿದ್ದೆ ಮಕ್ಕಳಲ್ಲೇ ಇರುತ್ತೆ. ಎಚ್ಚರ ಆಗೋದೇ ಇಲ್ಲ, ಎಷ್ಟೋ ಜನರ ಹತ್ರ ಹೋಗಿ ಭಿಕ್ಷೆ ಬೇಡ್ತಾರೆ. ಒಂದೇ ಸಿಚುವೇಶನ್ ಇರುತ್ತೆ, ಬೆಳಿಗ್ಗೆಯಿಂದ ಹೇಗಿರುತ್ತೋ ಮಗು ಮಧ್ಯಾಹ್ನ ಆದ್ರೂ ಅದೇ ತರ ಇರುತ್ತೆ. ಅದರಲ್ಲಿ ಏನು ಚೇಂಜಸ್ ಇಲ್ಲ. ಮಗುವಿಗೆ ಏನಾದ್ರು ಮಂಪರಿನ ಮದ್ದು ಹಾಕಿದಾರ ಅಂತ ಹೇಳಿ ಕೂಡ ಡೌಟ್ ಬರುವಂತಹ ಪರಿಸ್ಥಿತಿ ಬಂದಿದೆ. ಎಷ್ಟೋ ಮನೆಯಲ್ಲಿ ಮಕ್ಕಳನ್ನ ಕಳ್ಕೊಂಡಿರ್ತಾರೆ, ಆ ಮಕ್ಕಳುಗಳು ಎಲ್ಲಿ ಹೋದ್ರು ಅಂತಕ್ಕಂಥದ್ದು ಇವತ್ತಿಗೂ ಕೆಲವೊಂದು ಪತ್ತೆನೇ ಆಗಿಲ್ಲ. ಪೊಲೀಸರು ಹುಡುಕ್ತಾನೆ ಇರ್ತಾರೆ, ಬಟ್ ಅದು ಅವರಿಗೆ ಮಗು ಸಿಗೋದಿಲ್ಲ. ಹಾಗಾದ್ರೆ ಆ ಮಕ್ಕಳು ಏನಾದ್ರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆ ಮಕ್ಕಳು ಏನಾಗ್ತಿದ್ದಾರೆ ಗೊತ್ತಾ ಸ್ನೇಹಿತರೆ? ಭಿಕ್ಷಾಟನೆಗೆ ಬಳಕೆ ಆಗ್ತಾ ಇದ್ದಾರೆ, ಭಿಕ್ಷೆ ಬೇಡಲಿಕ್ಕೆ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಕೆಲವು ಚಿಕ್ಕ ಮಕ್ಕಳು ಈಗ ತಾನೇ ಹುಟ್ಟಿ ಒಂದು 7-8 ದಿವಸ ಆಗಿರ್ತಕ್ಕಂಥ ಮಗುವನ್ನು ಕೂಡ ರೋಡಲ್ಲಿ ಕರ್ಕೊಂಡು ಬಂದು ಅವರು ಭಿಕ್ಷೆ ಬೇಡ್ತಾ ಇರ್ತಾರೆ. ಒಂದು ಹೆತ್ತ ತಾಯಿ ಅಂದ್ರೆ ನವಮಾಸ ಗರ್ಭ ಧರಿಸಿ 9 ತಿಂಗಳು ಗರ್ಭ ಧರಿಸಿಕೊಂಡು ಹೆತ್ತಿರ್ತಕ್ಕಂಥ ಒಂದು ತಾಯಿ ತನ್ನ ಮಗುವನ್ನ 7 ದಿನಗಳಲ್ಲಿ ಭಿಕ್ಷೆ ಬೇಡಲಿಕ್ಕೆ ತಗೊಂಡು ಹೋಗುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಹೆಣ್ಣು ಕರುಳಿಗೆ ಅದು ಖಂಡಿತವಾಗಿಯೂ ಅಸಾಧ್ಯವಾದಂತಹ ಒಂದು ಕೆಲಸ. ಆದ್ರೆ ಮಕ್ಕಳು 7 ದಿನದ ಮಕ್ಕಳು ಕೂಡ ಭಿಕ್ಷಾಟನೆಯಲ್ಲಿ ಇದ್ದಾರೆ, ಹೇಗೆ ಸಾಧ್ಯ? ಅದು ಇನ್ನೊಬ್ಬರು ಮಗು ಆದ್ರೆ ಮಾತ್ರ ಆ ತರ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ. ಒಂದು ಚಿಕ್ಕ ವಿನಂತಿ ಸ್ನೇಹಿತರೆ, ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಗೆ ಹಲವಾರು ಆ ತರ ಘಟನೆಗಳು ಸಿಗ್ತಾರೆ, ಹಲವಾರು ಜನ ಮಗುವನ್ನು ಎತ್ಕೊಂಡು ಬಂದು ಭಿಕ್ಷೆ ಬೇಡ್ತಕ್ಕಂಥವ್ರು ಸಿಗ್ತಾರೆ. ಆ ತರ ಸಿಕ್ಕಿದಾಗ ಇಮಿಡಿಯೇಟ್ ಹತ್ತಿರದ ಯಾವ್ದಾದ್ರು ಒಂದು ಪೊಲೀಸ್ ಠಾಣೆಗೆ ಕರೆ ಮಾಡಿ. ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು 10 ನಿಮಿಷದ ಟೈಮ್ ಅಷ್ಟೇ ಒಂದು ಕಾಲ್ ಮಾಡೋದಕ್ಕೆ. ಪೊಲೀಸ್ನವರು ಕೂಡ ಇತ್ತೀಚೆಗೆ ತುಂಬಾ ಫಾಸ್ಟ್ ಆಗಿ ಬರ್ತಾರೆ, ಒಂದು 10 ನಿಮಿಷದಲ್ಲಿ ಪೊಲೀಸ್ನವ್ರು ಬರ್ತಾರೆ. ಅವಾಗ ಗೊತ್ತಾಗುತ್ತೆ ಅದು ನಿಜವಾಗಿ ಅವ್ರದೇ ಮಗು ಆದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರದ್ದಲ್ಲದೆ ಬೇರೆ ಯಾರ್ದಾದ್ರು ಮಗು ಆದ್ರೆ ಯಾವುದೋ ತಾಯಿ ಮಗುವನ್ನು ಕಳ್ಕೊಂಡಿರುವಂತಹ ತಾಯಿಗೆ ಆ ಮಗು ಸಿಕ್ಕದಾಗೆ ಆಗುತ್ತೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಕೈಕಾಲು ಸರಿ ಇದ್ದವರಿಗೆ ಭಿಕ್ಷೆ ಹಾಕ್ಬೇಡಿ. ಯಾಕೆ ಹಾಕ್ತಾ ಇದ್ದೀರಾ? ಭಾರತ ಇನ್ನೂ ಮುಂದುವರಿದ ದೇಶ ಅಂತಲೇ ಪಟ್ಟ ಕಟ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ದುಡಿಯೋರ ಸಂಖ್ಯೆ ಕಮ್ಮಿ ಇದೆ. ಎಲ್ಲರೂ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋದಾದ್ರೆ ಭಿಕ್ಷೆ ಹಾಕೋರ ಸಂಖ್ಯೆ ಕಮ್ಮಿ ಆಗಿದೆ ಹೊರತು ಭಿಕ್ಷೆ ಬೇಡೋರ ಸಂಖ್ಯೆ ಕಮ್ಮಿ ಆಗಿಲ್ಲ. ನಾವು ಅದನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಮೂರ್ಖತನ ಸ್ನೇಹಿತರೆ. ನಾವು ಯಾವತ್ತಿಗೂ ಕೂಡ ಭಿಕ್ಷಾಟನೆಯನ್ನು ಪ್ರೋತ್ಸಾಹ ಮಾಡಬಾರ್ದು. ನಿರಾಶ್ರಿತರ ಕೇಂದ್ರ ಇದೆ ಮಂಗಳೂರಿನಲ್ಲಿ. ನಮ್ಗೆ ಸಾಧ್ಯ ಆದ್ರೆ ಒಂದು ವೇಳೆ ನಮ್ಗೆ ಖಂಡಿತವಾಗಿಯೂ ಕಾಣ್ತಾ ಇದೆ ಅವರಿಗೆ ಕೈಕಾಲು ಸರಿ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ಈ ತರ ಅವರಿಗೆ ದುಡಿಲಿಕ್ಕೆ ಅಸಮರ್ಥರು ಅಂತ ಅನ್ನಿಸಿದ್ರೆ, ಅವರನ್ನು ಒಂದು 1/2 ಗಂಟೆ ಟೈಮ್ ತಗೊಂಡು, ಒಂದು 1/2 ಗಂಟೆ ಟೈಮ್ ಮಾಡಿಕೊಂಡು, ಅಥವಾ ಹಲವಾರು ಸಂಘಟನೆಗಳಿದೆ, ಸಂಘಟನೆಗಳಿಗೆ ತಿಳಿಸಿ ಆ ವ್ಯಕ್ತಿಯನ್ನು ನಿರಾಶ್ರಿತರ ಕೇಂದ್ರಕ್ಕೆ ಬಿಡುವಂತಹ ಕೆಲಸವನ್ನು ಕೂಡ ನಾವು ಮಾಡಬಹುದು. ನಮ್ಮಿಂದ ಸಾಧ್ಯ ಇದ್ದೇವೆ ಸ್ನೇಹಿತರೆ. ನಮ್ಗೆ ಪುರ್ಸೋದಿಲ್ಲ, ನಮ್ಗೆ ಕೆಲಸದಲ್ಲಿ ನಾವು ಬ್ಯುಸಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರವನ್ನ ನಮ್ಮ ಸಮಾಜವನ್ನು ಸರಿ ಮಾಡುವವರು ಯಾರು ಅಲ್ವಾ? ಸೊ ನಾನು ಅದಕ್ಕೆ ಒಂದು ಈ ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ನಮ್ಗೆ ಸಾಧ್ಯ ಆಗೋದು ಒಂದು 1/2 ಗಂಟೆ ಟೈಮ್ ನಾವು ಸಮಾಜಕ್ಕೋಸ್ಕರ ಇಡೋಣ. ದಿನ ಪ್ರತಿದಿನ ನಮ್ಗೆ 1/2 ಗಂಟೆ ಇಡ್ಲಿಕ್ಕೆ ಆಗುದಿಲ್ಲ. ಅಟ್ಲೀಸ್ಟ್ ವಾರದಲ್ಲಿ ಒಂದು 1/2 ಗಂಟೆ 1 ಗಂಟೆ ನಮ್ಮ ಸಮಾಜ ಒಳ್ಳೇದಾಗ್ಲಿ, ನಮ್ಮ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಇಡೋಣ. ಇಂತಹ ಭಿಕ್ಷೆ ಬೇಡ್ತಕ್ಕಂಥವ್ರು ಸಿಕ್ಕಿದ್ರೆ